ನಮ್ ಸುಮಿನ್ ಒಪ್ಪಲಿಲ್ಲ, ಅವನಿಗೂ ಪದ್ಮನೇ ಬೇಕಂತೆ. ನಮ್ ಸುಮಿಗೆ ಲಕ್ಷಣ ಇಲ್ವಾ, ಗುಣ ಇಲ್ವಾ? ಇದೆ, ಆದ್ರೆ ಬಣ್ಣ ಇಲ್ವಲ್ಲ. ನೋಡು, ಈ ಬಣ್ಣದ ಪ್ರಪಂಚ ಮರಳಾಗೋದು ಬರೀ ಹೊರಗಡೆ ಬಣ್ಣಕ್ ಮಾತ್ರ. ಹಾಗಾದ್ರೆ ನಮ್ ಪದ್ಮನ ಬಣ್ಣ? ಸುಮಿ ಬಾಳ್ಗೆ ಸುಣ್ಣ ಹಾಕ್ತಿದೆ. ಅಂದ್ರೆ ಕಪ್ಪಿರೋರ್ ಯಾರಿಗೂ ಮದ್ವೆನೇ ಆಗೋದಿಲ್ವೇನು? ನನ್ಗನ್ಸುತ್ತೆ ನಮ್ ಸುಮಿ ಜಾತಕನೇ ಸರಿ ಇಲ್ಲ ಅಂತ. ಅಲ್ವೇ, ನಿನ್ ಜಾತಕ ನೋಡ, ನಾನ್ ಮದ್ವೆ ಆದ್ದು. ನಿನ್ ನೋಡ್ದೆ ಮದ್ವೆ ಆದೆ ಅಷ್ಟೇ. ನೀವೇನೋ ನನ್ ನೋಡಿದ್ರಿ ಮದ್ವೆ ಆದ್ರಿ, ಆದ್ರೆ ನಿಮ್ ಅಪ್ಪ ಅಮ್ಮ ನೋಡಿದ್ದು ನನ್ ಜಾತಕನ. ಅದಕ್ಕೆ ಜಾತಕ ಅವ್ರ ಹತ್ರ, ನೀನು ನನ್ ಹತ್ರ. ಸಾಕ್ ಸುಮ್ನೆ ರೀ, ಮದ್ವೆ ಆಗಿ ಒಂದ್ ಮಗು ಆದ್ರೂ ಇನ್ನು ಸ್ವಲ್ಪ ನಾಚಿಕೆನೇ ಇಲ್ಲ ನಿಮ್ಗೆ. ಇದಕ್ಕೆಲ್ಲ ನಾಚ್ಕೊಂಡ್ರೆ ಹ್ಯಾ ಚಿನ್ನ? ಅಯ್ಯೋ ಮಾರಾಯ್ರೆ, ನಿಮ್ಗೆ ಯಾರು ಬಾಯಿ ಕೊಡ್ತಾರೆ? ಬಾಯಿ ಕೊಡೋಳ್ ನೀನೆ. ಬಾಯಿ ನಾನು ಕೊಡ್ತೀನಿ ಕೊಡ್ತೀನಿ. ಅದು ನನ್ನ ಮಾತು ಕೇಳ್ತೀರ ನೀವು? ತುಂಬಾ ಒಳ್ಳೇರಂತೆ, ಹಂಚ್ಕೊಂಡು ಇರ್ತೀರಂತೆ, ಆಮೇಲೆ ಹಾಗೆ ಸ್ವಲ್ಪ ಬಾಯಿ ತೆಗಿತೀರಂತೆ. ಹಾಗೆ ಹಾಗೆ ಮೀರಾ ಬಾರೆ, ನೀನೇನು ಕೊಡ್ಬೇಡ ಬಾರೆ. ಬರೋದಿಲ್ಲ, ತಾಳು ನಾನೇ ಬರ್ತೀನಿ. ಅದು ಪಸ ಪಸ ಅಂತ ನಡೀತಾ ಇದ್ದಾರೆ. ಹೌದು, ಬರಬೇಕು ಬರಬೇಕು. ಏನು ಪಂಡಿತರು ಮಗಳಿಗೆ ವರ ಗೊತ್ತಾಯ್ತೆ? ಏನ್ ಗೋಪಾಲ, ಗಂಡು ಗೊತ್ತು ಮಾಡೋದು ಅಂದ್ರೆ ಸುಲಭ ಅಂತ ಅನ್ಕೊಂಡ್ಬಿಟ್ಟು. ಯಾಕೆ? ನಿಮಗಂತೂ ಹೆಣ್ಣು ಮಕ್ಕಳಿಲ್ಲ, ನೀವು ಪುಣ್ಯವಂತ. ನನಗಂತೂ ಈ ಗಂಡು ಹುಡುಕಿ ಹುಡುಕಿ ಬೇಜಾರಾಗಿ ಕೊನೆಗೆ ಆ ಜವಾಬ್ದಾರಿನ ಆ ಮೂರ್ತಿಗಳಿಗೆ ವಹಿಸ್ಬಿಟ್ಟಿದ್ದೀನಿ. ಅದು ಯಾರಿಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಯಾವಾಗ ಮೂರ್ತಿಗಳಿಗೆ ಅವಳ ಜವಾಬ್ದಾರಿ ವಹಿಸಿಬಿಟ್ರೋ ಅವರು ಪೂರ್ತಿ ಮಾಡ್ತಾರೆ. ನೀವನ್ನ ಚಿಂತೆಯಾಗಿರಬಹುದು. ದಯವಾಡ್ಸಿ ದಯವಾಡ್ಸಿ. ಅಯ್ಯೋ ಪರಮಾಷ್ಟಕ ಪಟ್ಟಿದ್ದೇ ಕೇಳ್ತಲೇ ಹೇಳಲೇ ಹೇಳ್ರಿ. ಹೇ, ಶ್ರೀಕೃಷ್ಣಮೂರ್ತಿ ಕಂಡ ಕಾಣ್ತೀರಿ ನೋಡ್ರಿ. ಬೋಡಕೊಳ್ಳಿ ನಿಮಗೆ, ಅವನು ನಮ್ ದೊಡ್ಡಪ್ಪನ ತಂಗಿ ಮೊಮ್ಮಗ, ಅವನು ಗೋಸಂಬಿಯ ಮಗ. ನಂದು ಹೇಳ್ರಿ, ಯಾಕೆ ಯಾಕೆ ಹೇಳ್ತಿರೋ? ನನಗೂ ಸುಮಿಗೂ ಸೆಟ್ ಆಗುತ್ತಾ? ಸೆಟ್ಟು ಸೆಟ್ಟು ಅಂದ್ರೆ ಸೆಟ್ ದೋಸೆ ಅಲ್ಲ, ನನಗೂ ಸುಮಿಗೂ ಕನೆಕ್ಷನ್ ಅಂತ. ಕನೆಕ್ಷನ್ನು ನಿಮ್ಮದು ಟ್ಯೂಬ್ ಲೈಟ್. ಬನ್ನಿ, ಹೊತ್ತಾಯ್ತು, ಕ್ಲಾಸ್ ತಗೊಳ್ಳೋಣ. ನಡೀರಿ ನಡೀರಿ.